ಬಾರಿ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದೆ. ಬಿಜೆಪಿ ಸರ್ಕಾರ ದೇಶ ಅಭಿವೃದ್ಧಿ ಮೋದಿ ಬೇಕು, ಮೋದಿ ಸಲುವಾಗಿ ವೋಟ್ ಮಾಡೋದು, ಮತ್ತೇನಿಲ್ಲ, ದೇಶಕ್ಕಾಗಿ ಮೋದಿ. ನಮಸ್ಕಾರ ವೀಕ್ಷಕರೇ, ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಹಿಂದೆ ಬಿಜೆಪಿಯಲ್ಲಿ ಗೆದ್ದಂಥ ಕರಡಿ ಸಂಗಣ್ಣ ಈ ಬಾರಿ ಕಾಂಗ್ರೆಸ್ನಲ್ಲಿ ಬಂದು ಸೇರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ಕಡೆ ಬಲ ಬಂದಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ನರೇಂದ್ರ ಮೋದಿ ಅವರ ಅಲೆಯಲ್ಲಿ ಮತ್ತೊಮ್ಮೆ ತೇಲೋದಕ್ಕೆ, ಮತ್ತೆ ಬಿಜೆಪಿ ಭದ್ರಕೋಟೆಯನ್ನು ಸಾಬೀತು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಾಗಾದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಮನದಾಳ ಏನಿದೆ, ಏನು ಹೇಳ್ತಾರೆ ಕೊಪ್ಪಳ ಜನ, ಈ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ನಾವು ಇವತ್ತು ಕೊಪ್ಪಳದ ಗಂಗಾವತಿ ಕ್ಷೇತ್ರದಲ್ಲಿದ್ದೀವಿ. ಗಂಗಾವತಿ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರ ನಿವಾಸದಿಂದಲೇ ಇವತ್ತಿನ ನಮ್ಮ ಜನಮತವನ್ನು ಆರಂಭಿಸೋಣ. ಬರೀ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದೆ ಬಿಜೆಪಿ ಸರ್ಕಾರ, ದೇಶ ಅಭಿವೃದ್ಧಿ ಮೋದಿ ಬೇಕು, ಮೋದಿ ಸಲುವಾಗಿ ವೋಟ್ ಮಾಡೋದು, ಮತ್ತೇನಿಲ್ಲ, ದೇಶಕ್ಕಾಗಿ ಮೋದಿ. ವೀಕ್ಷಕರ, ಈಗ ನಾವು ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಸರ್ಕಲ್ ನಲ್ಲಿದ್ದೇವೆ. ಬನ್ನಿ, ಗಂಗಾವತಿ ಜನ ಏನ್ ಹೇಳ್ತಾರೆ ಬರೀ ಲೋಕಸಭೆಯಲ್ಲಿ ಯಾರಿಗೆ ಮತ ಹಾಕ್ತಾರೆ, ಯಾವ ರೀತಿ ಒಲವು ನಿಲುವುಗಳನ್ನು ಹೊಂದಿದ್ದಾರೆ ತಿಳ್ಕೊಳ್ಳ. ನಮಸ್ಕಾರ ಸರ್, ಹೇಳಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ, ಹೇಗಿದೆ, ಏನಂತೀರಿ ಈ ಬಾರಿ ಚುನಾವಣೆ ಬಗ್ಗೆ? ಈ ಬಾರಿ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದೆ, ಯಾಕಂದರೆ ಭಾಳಷ್ಟು ಜನ ಸ್ಪರ್ಧೆಯಲ್ಲಿದ್ದಾರೆ. ಮೋಸ್ಟ್ಲಿ ಈ ಒಂದು ಟ್ರೆಂಡ್ ನೋಡಿದರೆ ಕಾಂಗ್ರೆಸ್ ಬರ್ಬೋದಂತ ಅನಿಸಿಕೆ. ಬಟ್ ಗಂಗಾವತಿಯಲ್ಲಿ BJP ಶಾಸಕರೇ ಇದ್ದಾರಲ್ಲ? ಇರ್ಬೋದು, ಬಟ್ ಲೋಕಸಭೆನೇ ಬೇರೆ, ವಿಧಾನಸಭೆನೇ ಬೇರೆ. ಯಾಕೆ ಕಾಂಗ್ರೆಸ್ಗೆ ಮತ ಅಂತ ಹೇಳ್ತೀರಾ? ಬದಲಾವಣೆ. ಬದಲಾವಣೆ ಅಂದರೆ ಗ್ಯಾರಂಟಿ ಸರ್ಕಾರ ಅಂತ ಆಗ್ತಾ ಇದ್ದೀರಾ? ಡೆಫಿನೆಟ್ಲಿ ಆಗುತ್ತೆ. ದೇಶದಲ್ಲೂ ಗ್ಯಾರಂಟಿಗಳು ಜಾರಿ ಆಗುತ್ತಾ? ದೇಶದಲ್ಲಿ ಗ್ಯಾರಂಟಿಗಳು ಜಾರಿ ಆಗುತ್ತಾ? ಗ್ಯಾರಂಟಿಗಳು ಇಂದ ಏನು ದೇಶ ಉದ್ಧಾರ ಆಗಲ್ಲ, ಬಟ್ ಬದಲಾವಣೆ ಬಯಸ್ತಾ ಇರ್ತೀವಿ. ಗ್ಯಾರಂಟಿಯಿಂದ ಸ್ವಲ್ಪ ಬಡವರಿಗೆ ಏನೋ ಎಲ್ಲೋ ಒಂದು ಅನುಕೂಲ ಆಗ್ತಾ ಇದೆ, ಅವ್ರ ಆರ್ಥಿಕ ಪರಿಸ್ಥಿತಿ ಡೆವಲಪ್ ಆಗ್ತಾ ಇದೆ, ಅದೇನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ, ಹೇಗೆ ಏನಂತೀರಿ ಈ ಎಲೆಕ್ಷನ್ ಬಗ್ಗೆ? BJP. BJP ನಮ್ಮ BJP. ಯಾಕೆ BJP? BJP ಪಟ್ಲಿಂತ್ರ BJP ಮಾಡ್ಕೊತಾ ಬಂದ್ವಿ. BJP ಮೊದಲಿಂದ BJPನೇ ನೀವು? ಓಕೆ. ಯಜಮಾನರು ನೀವು? ರೈತರ? ರೈತರು. ಓಕೆ, ರೈತರಿಗೆ ಏನು ಕೊಟ್ಟಿದ್ದಾರೆ BJP? 2,000 ರೂಪಾಯಿ ಕೊಡ್ತಾನ. ಯಾರು? ಮೋದಿಯವರು? ಮೋದಿಯವರು ಕೊಡ್ತಾರೆ. ಓಕೆ ಓಕೆ. ಹಂಗಾಗಿ ಮೊದಲಿಂದ ಮೋದಿಯವರಿಗೆ ವೋಟಿಂಗ್? ಹಾಂ, ಮೊದಲವರು. ಹಾಂ. ಎಲೆಕ್ಷನ್ ಬಗ್ಗೆ? BJP ಸರ್ಕಾರ. BJP ಯಾಕೆ BJPಗೆ? ದೇಶ ಅಭಿವೃದ್ಧಿ ಬೇಕು. ದೇಶ ಅಭಿವೃದ್ಧಿ. ಓಕೆ. ನಿಮ್ಮ ಹೆಸರು? ಕೃಷ್ಣ ಅಂತ ಹೇಳಿ. ಕೃಷ್ಣ ಅಂತ. ಓಕೆ. ಮೊದಲಿಂದ BJPನೇ ನೀವು? ಮೊದಲಿಂದನೇ BJP, ಈ ಸಾಯವರೆಗೂ BJPನೇ. ಅಲ್ಲ, 10 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ ದೇಶ, ನಿಮ್ಗೇನು ಅನಿಸುತ್ತೆ? ಭಾಳ ಅಭಿವೃದ್ಧಿ ಆಯಿತು. ಭಾಳ. ಅಲ್ಲ, ಇಲ್ಲಿ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಏನು ಮಾಡ್ತೇವೆ, ದೇಶ ಅಭಿವೃದ್ಧಿ ಆಗಬೇಕು, ಹಿಂದುತ್ವ ಅನ್ನೋದು ಉಳಿಬೇಕು. ಸೊ ಈ ಬಾರಿ ಕೊಪ್ಪಳ ಎಲೆಕ್ಷನ್ ನಡೀತಾ ಇದೆ, ಏನಂತಾರೆ ಎಲೆಕ್ಷನ್ ಬಗ್ಗೆ? ಅಲ್ಲ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಮಹಿಳೆಯರ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಶಕ್ತಿ ಯೋಜನೆ ಎಲ್ಲ ಕೂಡ, ಇದ್ರ ಬಗ್ಗೆ ಏನಂತಾರೆ? ಅದರಿಂದ ಎಲ್ಲರಿಗೂ ಹೆಲ್ಪ್ ಆಗಿದೆ ಸರ್ ಕಾಂಗ್ರೆಸ್ನವರಿಂದ. ಆದರೂ ಒಂದೊಂದು ತೊಂದರೆನೇ ಇದೆ ಸರ್. ಬಸ್ ಫ್ರೀ ಅಂತಿದ್ದಾರೆ ಅಂದರೆ ಅದು ಅದ್ರಲ್ಲಿ ಜರ್ನಿ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಫ್ರೀ ಬಸ್ ಅಂತಂದೇಳಿ ಎಲ್ಲರೂ ಜರ್ನಿ ಮಾಡ್ಬೇಕಂತಿದ್ದಾರೆ, ಇಲ್ಲಾಂದರೆ ಅದೊಂದು ಭಾಳ ತೊಂದರೆ ಆಗ್ತಿದೆ ಸರ್. ಭಾಳ ರಶ್ ಅಂದರೆ ಭಾಳ ರಶ್ ಇದೆ ಸರ್, ಸೀಟ್ ಸಿಗ್ತಿಲ್ಲ, ಜಗಳಗಳಾಗ್ತಿದ್ದಾವೆ, ಇದೆಲ್ಲ ತೊಂದರೆ. ಅಲ್ಲ, ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ, ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ಅಂತಾರೆ, ನಿಮ್ದು ಯಾವ್ದ್ರ ಮೇಲೆ ಗ್ಯಾರಂಟಿ ಇದೆ ಸರ್? ಮೋದಿದೇ ಇರಲಿ ಸರ್, ಮೋದಿ ಗ್ಯಾರಂಟಿನೇ ಇರಲಿ ಅನ್ಸುತ್ತೆ ಸರ್. ಯಾಕಂದರೆ ಇಡೀ ದೇಶಕ್ಕೆ ಅದು ಸಂಬಂಧ ಬರುತ್ತಂತ ಅದೇ ಹೇಳ್ತೀನಿ ಸರ್. ಸರ್, ನಿಮಗೆ ನಿಮ್ದೇನು ಒಪಿನಿಯನ್? ಮೈ ಒಪಿನಿಯನ್ ಆಲ್ಸೋ ಸೇಮ್, BJP. ಎಸ್. ಯಾಕೆ ಸರ್, ಏನು ಡೆವಲಪ್ಮೆಂಟ್ ಆಗಿದೆ ಕೊಪ್ಪಳ ಅಂತೀರಾ? ವಿ ಶುಡ್ ನಾಟ್ ಟೇಕ್ ಓನ್ಲಿ ಕೊಪ್ಪಳ್, ವಿ ಶುಡ್ ಟೇಕ್ ಆಲ್ ಓವರ್ ಇಂಡಿಯಾ. ಎಸ್. ಅಂದರೆ ದೇಶಕ್ಕಾಗಿ ಮತ? ಎಸ್ 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 ಸರ್. ಅಂದರೆ ದೇಶಕ್ಕೆ ಮೋದಿನೇ ಸೂಕ್ತ ಅಂತೀರಾ? ಸೂಕ್ತ. ಈಸ್ ದ ರೈಟ್ ಪರ್ಸನ್. ಹೇಳಿ, ಮೋದಿ ಅವ್ರ ಬಗ್ಗೆ ಹೇಳಿ. ಎಸ್ ಸರ್, ಈಸ್ ದ ರೈಟ್ ಪರ್ಸನ್. ದಟ್ಸ್ ಆಲ್. ಈ ಕೊಪ್ಪಳ ಎಲೆಕ್ಷನ್ ನಡೀತಾ ಇದೆಯಲ್ಲ, ಯಾರಿಗೆ ನಿಮ್ಮ ಮತ, ಏನಾಗಿದೆ ಡೆವಲಪ್ಮೆಂಟು, ಏನು ಅನಿಸುತ್ತೆ ಈ ಎಲೆಕ್ಷನ್? ನಮಗಂತೂ ಮೋದಿ ಬೇಕು ನೋಡ್ರಿ. ಹಾಂ, ಮೋದಿನೇ ಬೇಕ್ರಿ. ಇದು ಫ್ರೀ ಕೊಟ್ಟು ಪೂರಾ ಇದು ಮಾಡಿಬಿಟ್ಟಾರೆ, ಪೂರ ಲಾಸ್ ಮಾಡಿಬಿಟ್ಟಾರೆ. ಗೌರ್ಮೆಂಟ್ ಪೂರ ಲಾಸ್ ಆಗಿದೆ ರೀ. ಈಗ ನಮಗಂತೂ ಮೋದಿ ಬೇಕು. ಕರ್ನಾಟಕ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತೀರಾ? ಹ್ಞೂ, ಖಜಾನೆ ಖಾಲಿ ಆಗದಂಗೆ ರೀ. ಮತ್ತದು ಪೂರ ಲಾಸ್ ಮಾಡ್ಯಾರಲ್ರಿ, ಮತ್ತೆ ಫ್ರೀ ಕೊಟ್ಟು ಹೆಣ್ಮಕ್ಳೆಲ್ಲ ಜಗಳ ಮಾಡೋದು ಎಲ್ಲ ನೋಡಿದರೆ, ಟಿವಿಯಲ್ಲಿ ನೋಡಿದರೆ ನೋಡೋಕ್ಕಾಗ್ತಾಯಿಲ್ಲ. ಹ್ಞೂ, ಏನ್ರಿ, ನಮಗಂತೂ ಮೋದಿನೇ ಬೇಕು ರೀ. ಅಲ್ಲ, ಇಲ್ಲಿ ಕೊಪ್ಪಳ ಕ್ಯಾಂಡಿಡೇಟ್ಸ್ ಬಗ್ಗೆ ಹೇಳಿ, ಈ ಕ್ಯಾಂಡಿಡೇಟ್ ಬಗ್ಗೆ ನಿಮಗೆ ಖುಷಿ ಇದೆಯಾ, ಇವ್ರು ಕೆಲಸ ಮಾಡ್ತಾರಾ BJP? ಕ್ಯಾಂಡಿಡೇಟ್ ಬಗ್ಗೆ ನಮಗೇನು ಅಷ್ಟು ಪರಿಚಯ ಅಂತ ಇಲ್ಲರಿ ಸರ್. ನಮಗೇನಪ್ಪ ಮೋದಿ ಬೇಕು, ಮೋದಿ ಸಲುವಾಗಿ ವೋಟ್ ಮಾಡೋದು, ಮತ್ತೇನಿಲ್ಲ, ದೇಶಕ್ಕಾಗಿ ಮೋದಿ. ಕರ್ನಾಟಕ ಕಾಂಗ್ರೆಸ್ ಏನೋ ಇರಲಿ, ಅದು ಎಲ್ಲ ಕೊಟ್ಟು ದಿವಾಳಿ ಎಬ್ಬಿಸಿಬಿಡಾರ, ಬೇಕಾಗಿಲ್ಲ ನಮಗೆ ಕಾಂಗ್ರೆಸ್, ನಮಗೆ ಮೋದಿ ಬೇಕು.
ಪಕ್ಕದ ಹೊಸಪೇಟೆಗೆ ಬರ್ತಾ ಇದ್ರೆ ಮೋದಿ ಇವತ್ತು ಏನು ಅನ್ಸುತ್ತೆ? ಬರ್ತಾ ಇದ್ರೆ ನಮಗೆ ಅದ್ರ ಟ್ಯಾಂಕ್ಸ್ ಬರಲಿ, ಒಳ್ಳೇದಾಗಲಿ, ನಮಗೆಲ್ಲ ಖುಷಿ ಆಗಿದೆ, ಸಂತೋಷ. ಇನ್ನೇನಾಗಬೇಕಂತೀರಿ ದೇಶಕ್ಕೆ? ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ, ಮುಂದೆ ಒಳ್ಳೇದಾಗುತ್ತೆ ಅನ್ನೋದು ಗ್ಯಾರಂಟಿ ಇದೆ ನಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಕೊಪ್ಪಳ ಎಲೆಕ್ಷನ್ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ ತಮಗೆ? ಸರ್, ಕೊಪ್ಪಳ ಎಲೆಕ್ಷನ್ನು ಭಾಳ ಜಿದ್ದಾಜಿದ್ದಿ ನಡೀತಾ ಇದೆ ಸರ್. ಇಲ್ಲೆಲ್ಲ ಈಗ BJP ಬಸವರಾಜ್, ಡಾಕ್ಟರ್ ಬಸವರಾಜ್ ಅವ್ರು ನಿಂತ್ಕೊಂಡಿದ್ದಾರೆ, ಮತ್ತು ಕಾಂಗ್ರೆಸ್ಲಿಂದ ರಾಜಶೇಖರ್ ಇಟ್ನಾಳ್ ಅವರು ನಿಂತ್ಕೊಂಡಿದ್ದಾರೆ. ಇವರಿಬ್ಬರ ಪ್ರತಿಸ್ಪರ್ಧೆಯಲ್ಲಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳಾಗಿ ಮತ್ತು ಈ ನಮ್ಮ ಡಾಕ್ಟರ್ ಕರವಟ್ಟಿ ಅವರು ವಿದ್ಯಾವಂತರಿದ್ದಾರೆ. ಸ್ವಲ್ಪ ಏನಾದರೂ ಸಾಧನೆ ಮಾಡ್ತಾರೆ, BJP ಮತ ಹಾಕ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. BJP ಅತಿ ಹೆಚ್ಚಿನ ಮತದಿಂದ ಇಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅಲ್ಲ, ಬಟ್ ಹಿಂದೆ 2 ಸಲ BJP ಗೆದ್ದಿದ್ರು ಕೂಡ ಕರಡಿ ಸಂಗಣ್ಣ ಅವರು ಅಭ್ಯರ್ಥಿ ಆಗಿದ್ರು, ಈಗ ಈ ಸಲ ಅಭ್ಯರ್ಥಿ ಚೇಂಜ್ ಆಗಿದ್ದಾರೆ, ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ ಬಂದುಬಿಟ್ಟಿದ್ದಾರೆ, ಇದರಿಂದ ಏನೋ ಎಫೆಕ್ಟ್ ಆಗುತ್ತಾ ಅಂತ? ಸರ್, ಒಂದು ಮಾತು ಹೇಳ್ತೀನಿ, ಇವತ್ತು ಅದನ್ನು ನಾವು ತೆಗೆದಾಕಬೇಕು. ಒಬ್ಬ ವ್ಯಕ್ತಿಯಿಂದ ಯಾವತ್ತೂ ಪಕ್ಷ ನಡೆಯಂಗಿಲ್ಲ. ಕರಡಿ ಸಂಗಣ್ಣ ಅವರು 2 ಬಾರಿ ಅವರಿಗೆ ಅವಕಾಶ ಕೊಟ್ಟು, 5 ಬಾರಿ ಅವರಿಗೆ ಟಿಕೆಟ್ ಕೊಟ್ಟರು, 5 ಬಾರಿ ಟಿಕೆಟು BJP ಕೊಟ್ಟರು, ಅವರು 1 ಬಾರಿ ಕಾಂಗ್ರೆಸ್, 1 ಬಾರಿ ಗೆದ್ದಿದ್ದರು, ತಮ್ಮ ಸೊಸೆ ಕೊಟ್ಟರು, ಮಗ್ಗ ಕೊಟ್ಟರು. ಆದರೆ ಈ ಸಲ ಅವರಿಗೆ BJP ಟಿಕೆಟ್ ತಪ್ಪೈತೆ ಅಂತೇಳಿ ಈ ರೀತಿ ಅನ್ಯಾಯ ಮಾಡಿ, BJP ಅನ್ಯಾಯ ಮಾಡಿ ಅವ್ರು ಕಾಂಗ್ರೆಸ್ಗೆ ಹೋಗಬಾರ್ದಾಗಿತ್ತು. ಅವರು ತಮ್ಮ ಪ್ರತಿಷ್ಠೆಯನ್ನು ಕಳ್ಕೊಂಡ್ರೆ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಸರ್, ಈ ಸತ ರಾಹುಲ್ ಗಾಂಧಿ ಗ್ಯಾರಂಟಿ, ಸಿದ್ದು ಗ್ಯಾರಂಟಿ ಪಕ್ಕ, 100ಕ್ಕೆ 100. ಯಾಕಂತ ಹೇಳಿದ್ರೆ ಇದು 10 ವರ್ಷ ಆಯ್ತಲ್ಲ BJP ಸರ್ಕಾರ ಬಂದು, ಬರೀ ಇವರು ಕೋಮಗಲಭೆ, ಹಿಂದೂ ಮುಸ್ಲಿಂ ಗುಡಿ ಮಸೂತಿ, ಇದು ಬಿಟ್ಟರೆ ಏನೇನು ಮಾಡಿಲ್ಲ ಮೋದಿ. ಇದೇ ಕಾರಣ ನಮ್ಗೆ ಈ ಸತ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ 100ಕ್ಕೆ 100 ಬರುತ್ತೆ. ಬರೀ ಕೋಮಗಲಭೆ ಇದು BJP ಬಂದರೆ. ಅಲ್ಲ, ಇಡೀ ದೇಶದಲ್ಲಿ ಹೇಳ್ತಾ ಇದ್ದಾರೆ ಮೋದಿ ಅವರು ವಿಶ್ವ ನಾಯಕ ಆಗಿದ್ದಾರೆ, ಇಡೀ ವಿಶ್ವ ಎಲ್ಲ ನಿಮ್ಮ ಮೆಚ್ಕೊಳ್ತಾ ಇದೆ ಅಂತೇಳಿ. ಅಚ್ಚೇ ದಿನ ಹೆಂಗೆ, ಎಲ್ಲೈತಿ ಸರ್ ಅಚ್ಚೇ ದಿನ? ಬಡವರು ಆದರೆ ಶ್ರೀಮಂತರ ಶ್ರೀಮಂತರ ಅದೇ. GST ತೊಗೊಂಬಂದರು, ಎಲ್ಲ ತೊಗೊಂಬಂದ್ರು, ನೋಟ್ ಬ್ಯಾನ್ ಮಾಡಿದರು, ಲಾಕ್ಡೌನ್ ಮಾಡಿದರು. ಲಾಕ್ಡೌನ್ದಲ್ಲಿ ಅವರು ಮುದೆ ತಾ ಮುದಿಗರು 80 ವರ್ಷ, 75 ವರ್ಷ, 70 ವರ್ಷ ಇರೋರು, ಅವರು ಎಲ್ಲೇ ನಮಗೆ ಕೊರೋನಾ ಬಂದು ಹಾಲ್ಟಾಗಿ ಸತ್ತೋಗ್ಬಿಟ್ರು. ಇದು ಯಾರು ಭಿಕ್ಷಕರು ಯಾರೂ ಸತ್ತಿಲ್ಲ ನೋಡಿರಿ, ಅಲ್ಲಿ ಅಲ್ಲಿ ಇವರು ಭಿಕ್ಷ ಬಿಡೋರು ಇವಾಗಾದ್ರೂ ಜೀವಂತ ಇದಾರೆ ಅವರು, ಅದು ಇದು ತಿನ್ಕೊಂತು. ಅಲ್ಲ, ಭಯೋತ್ಪಾದಕರು ಬಾಲ ಕಟ್ ಮಾಡಿದ್ದು ಮೋದಿ ಸಾಧನೆ ಅಲ್ವಾ? ಮೋದಿ ಏನೂ ಮಾಡಿಲ್ಲ ಸರ್, ಏನು ಬರೀ ಕೋಮಗಲಿವೆ, ಹಿಂದೂ ಮುಸ್ಲಿಂ ಗುಡಿ ಗುಂಡಾರ್, ಇದು ಬಿಟ್ಟರೆ ಏನೇನೂ ಮಾಡಿಲ್ಲ. ಗ್ಯಾರಂಟಿ ಸರ್ ರಾಹುಲ್ ಬರ್ಬೇಕು ಅನ್ಸುತ್ತ. ನಮ್ಮ ಹೆಸರು ರಾಜೇಶ್. ಯಾವ ಊರು ನಿಮ್ದು? ಇದೇ ಊರು, ಗಂಗಾವತಿ. ಗಂಗಾವತಿ. ಯಾರಿಗೆ ನಿಮ್ಮ ಓಟು? ನಮ್ಮ ಓಟು BJP. ಯಾಕೆ? ನರೇಂದ್ರ ಮೋದಿ ಅವರ ವರ್ಕು ಏನ್ರಿ, ಪ್ರತಿಯೊಂದು ಮನೆಗೆ ಯೋಜನೆ ಕೊಟ್ಟಿದ್ದಾರೆ, ಏನ್ರಿ ಕಿಸಾನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಮ್ಮ ಮೋದಿಗೆ ಓಟ್ ಮಾಡ್ತೀವಿ. ಹೌದು ಸರ್. ಕಾಂಗ್ರೆಸ್ ಅವರು ಹೇಳ್ತಾರೆ ಏನು ಮಾಡಿಲ್ಲ ಅಂತೇಳಿ? ಏನು ಸರ್ ಮೋದಿ ಅವರು ಏನು ಮಾಡಿಲ್ಲ ಅಂತಾರೆ ಕಾಂಗ್ರೆಸ್ ಅವರು? ನೋಡ್ಬೇಕಲ್ಲ ಸರ್, ಕಣ್ಣು ತೆಗೆದು ನೋಡ್ಬೇಕು ಮೋದಿ ಅವ್ರು ಏನು ಮಾಡಿಲ್ಲ ಅಂತಂದ್ರೆ ನೋಡ್ಬೇಕು. 6 ಲಕ್ಷ ರೂಪಾಯಿ ಕೊಟ್ಟರೆ ಒಂದೊಂದು ಮನೆ ಕಟ್ಟಾಕಿ ಎಲ್ಲರಿಗೆ, ಅದನ್ನೆಲ್ಲ ನೋಡ್ಬೇಕು, ಪಬ್ಲಿಕ್ ಎಲ್ಲ ತಿಳ್ಕೊಬೇಕು. ಅದು ತಿಳ್ಕೊಂಡು ಅವರು ಇದು ಮಾಡಲಿಕ್ಕೆ ಭಾಳ ಸಮಸ್ಯೆ ಆಗುತ್ತೆ. ಏನ್ರಿ ಮೋದಿ ಅವ್ರಿಗೆ ಮಾಡ್ಬೇಕು, ಓಟ್ ಮಾಡ್ಬೇಕು ಮೋದಿ ಅವ್ರಿಗೆ, ಓಟ್ ಮಾಡ್ಬೇಕು. ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ರಾಜ ಅಂತ. ಯಾರಿಗೆ ನಿಮ್ಮ ಓಟು? ನಮ್ಮ ಓಟು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಇವರು ಮೋದಿ ಅವರು ಅದು ಮಾಡ್ಯಾರ ಇದು ಮಾಡ್ಯಾರ ಅಂತಾರೆ. ಕರ್ನಾಟಕದ ಏನು ಮಾಡ್ಯಾರ ಮೋದಿ ಅವರು? ಕರ್ನಾಟಕದ ಏನು ಮಾಡ್ಯಾರ ಇಂಥದ್ದು ಮಾಡಿ ನಿಂತು ಏನಾದ್ರು ತೋರಿಸ್ಯಾರೆ? ಏನು ಮಾಡಲ್ಲ ಮೋದಿ ಅವರು. ಏನಿದ್ರು ಸಿದ್ದರಾಮಯ್ಯ ಬಡವ್ರಿಗೆ ರೊಕ್ಕ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇವ್ರು ಮೋದಿ ಅವ್ರು ಏನು ಕೊಡ್ತಾರೆ? ಯಡಿಯೂರಪ್ಪರು ಇದ್ದಾಗ ಸ್ವಲ್ಪ ಬೇಸಿತ್ತು BJP, ಯಡಿಯೂರಪ್ಪ ಹೋದಾಗ ಲೇಸಿ ಏನೇನಿಲ್ಲ. ಹಂಗಾಗಿ ನಮ್ಮ ಓಟು ಕಾಂಗ್ರೆಸ್ಗೆ. ಅಲ್ಲ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಮೋದಿ ಅವರು ಚೊಂಬ್ ಕೊಟ್ಟರು ಅಂತ. ಚಂಬೆ ಕೊಟ್ಟಿದ್ದಾರೆ ಮತ್ತೆ ಕರ್ನಾಟಕಕ್ಕೆ ಹೆಂಗೆ ಕೊಟ್ಟಿದ್ದಾರೆ? ಚಂಬೆ ಕೊಟ್ಟಿದ್ದಾರೆ, ಚಂಬ ಬಿಟ್ಟರೆ ಏನು ಕೊಟ್ಟಿಲ್ಲ ಕರ್ನಾಟಕದಾಗ. ಅಲ್ಲ, BJP ಹೇಳ್ತಾರೆ ಇವ್ರು ಚಿಪ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಂತ. ಏನು ಚಿಪ್ ಕೊಟ್ಟಿಲ್ಲ, ಚಿಪ್ ಕೊಡ್ಲಾಡ್ಕೆ ಅದಕ್ಕೆ ಯಾರು BJP ಅಂತಾರೆ ಅವರೆಲ್ಲ 2000 ತಗೊಂತಾರೆ, ಅಕ್ಕಿ ರೊಕ್ಕ ತಗೊಂತಾರೆ, ಅಕ್ಕಿ ಹಾಕ್ಸಂತಾರೆ, ಎಲ್ಲ ಮಾಡ್ತಾರೆ. ನಾವು ಕಾಂಗ್ರೆಸ್ಸಿನ ನರೇಂದ್ರ ಮೋದಿ ಕೊಡಕತ್ತಾನ ಅಕ್ಕಿ ನಿಮ್ಗೆ, ಬರೇ ದುಡ್ಡು ಆಗ್ತಾ ಇದ್ದಾನೆ ನರೇಂದ್ರ ಮೋದಿ ಅಕ್ಕಿ ಬರಕತ್ತೈತಿ ನಿಮ್ಗೆ, ಸಸೋಟಿ ಅಕ್ಕಿ ಏನ್ರಿ ನರೇಂದ್ರ ಮೋದಿ 65 ವರ್ಷ ಲೇಸಿ ಕೊಡಕ್ ಕುಂತಾರ ಕಾಂಗ್ರೆಸ್ನವರು? ನೀವು ತಿಳ್ಕಂದ್ರಿ ನೋಡಿದ್ರಲ್ಲ, ನೋಡಿರಲ್ಲ ಯಾವ ರೀತಿ ಫೈಟ್ ಇದೆ ಹೇಳಿ ಸರ್. ದೇಶದ ವಿಚಾರ ಬಂದಾಗ ನಾವು ಮೋದಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕರ್ನಾಟಕ ವಿಷಯ ಬಂದಾಗ ನಾವು ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ತೀವಿ. ಏನ್ ಸರ್, ಈ ಓಟ್ ಮಾತ್ರ BJP ನಾವು ಹಾಕ್ತೀವಿ. ನಮ್ಮ ದೇಶದ ಬೆಕ್ಕ ಮೇನ್, ದೇಶ ಮುಖ್ಯ ನಮಗೆ. ನಮ್ಗೆ ಇಲ್ಲಿ ಕರ್ನಾಟಕ ಬೇಕಂದ್ರೆ ಸಿದ್ದರಾಮಯ್ಯ ಬೇಕು. ನಾವು ಮಾಡ್ತಾ ಇದ್ದೇವೆ, ನಾವು ಓಟ್ ಹಾಕೋದು ಮಾತ್ರ BJP. ಮೋದಿನೇ ಬೇಕು ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ವಿಶ್ವ ನಾಯಕ ಆಗ್ಬೇಕಂದ್ರೆ ಮೋದಿನೇ ಮುಖ್ಯ. ಅಂದರೆ ದೇಶದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ವಾ ಹಾಗಾದ್ರೆ? ದೇಶದ ಅಲ್ರಿ ಸರ್, ಕಾಂಗ್ರೆಸ್ನಲ್ಲಿ ಸರಿಯಾದ ನಾಯಕತ್ವ ಇದ್ದ ವ್ಯಕ್ತಿಗಳೇ ಇಲ್ಲ ಅಲ್ಲಿ. ಬರೀ ಗಾಂಧಿ ಕುಟುಂಬ ಹೇಳಿ ಇವರು ಹಿನ್ನೆಲೆ ಇರತಕ್ಕಂಥ ರಾಜಕೀಯಗಳು ಮಾಡ್ತಾ ಇದ್ದಾರೆ. ಗಾಂಧಿ ಕುಟುಂಬ ಬಿಟ್ಟರೆ ಮತ್ತು ಬೇರೆ ವ್ಯಕ್ತಿಯೇ ಇಲ್ಲ ಇದರಲ್ಲಿ, ರಾಜಕೀಯದಲ್ಲಿ ಇದ್ದಾರೆ, ಆದರೆ ಹೊರಗಡೆ ಬರಲ್ಲ ಅಷ್ಟೇ. ತಳಗ ಯಾರು ಬರಲಿ, ಮೇಲೆ ಮಾತ್ರ ಮೋದಿನೇ ಬರಬೇಕು. ಆ ಥರ ಐತಿ ಇಲ್ಲಿ. ಹಾಂ, ಆಯ್ತು. ಇಲ್ಲಿ ಯಾರೋ ಬಂದರೂ ಪರವಾಗಿಲ್ಲ ಅಂತ ಹೇಳ್ತಿರ್ತಾವೆ? ಇಲ್ಲಿ ಯಾರೋ ಬರಲಿ, ಮೇಲೆ ಕುಂದ್ರ ಸರ್ಕಾರ,
ಮೋದಿನೇ ಕುಂದ್ರಬೇಕು. ಈ ಕೊಪ್ಪಳ ಎಲೆಕ್ಷನ್ ನಡೀತಾ ಇದೆ, ಯಾರು ನಿಮ್ಮ ಸರ್? ನಾವು ಧಾರವಾಡ ಡಿಸ್ಟ್ರಿಕ್ಟ್ ಅವರು. ನಮ್ಮಲ್ಲೇ ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಬಿಜೆಪಿ ಬರೋದು, ದೇಶಕ್ಕೆ ಮೋದಿ. ಜೂನಿಯರ್ ಪ್ರಹ್ಲಾದ್ ಜೋಶಿ. ಹೌದಾ ಸರ್? ಹೌದಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾನು ಕ್ಷೇತ್ರ ಜನರಲ್ ಸೆಕ್ರೆಟರಿ ಸರ್ ಬಿಜೆಪಿದು. ಬಿಜೆಪಿನೇ ನಮ್ಮ ಗೆಲುವು ಧಾರವಾಡದಲ್ಲಿ. ಎಲ್ಲಿ? ಧಾರವಾಡದಲ್ಲಿ. ಫಿಕ್ಸ್ ಬಗ್ಗೆ ಹೇಳಿ ಸರ್. ಎಲ್ಲಾದರೂ ಆಲ್ ಓವರ್ ಕರ್ನಾಟಕ ತೊಗೊಡ್ರಿ, ದೇಶಾದ್ಯಂತ ತೊಗೊಡ್ರಿ, ಮೋದಿ ಅಲ್ಲಿ ಈ ಥರ ಇದೆ ಅಂತಂದ್ರೆ ಎದುರಾಳಿಗಳಿಗೆ ನಡುಕುಟ್ಟುಬಿಟ್ಟಿದೆ. ಅವ್ರ ವಿರುದ್ಧ ಪ್ರಚಾರ ಮಾಡಿಸೋ ಶಕ್ತಿನೂ ಅವರಲ್ಲಿಲ್ಲ ಸರ್. 28ರಲ್ಲಿ 26 ಅಂತೂ ಬಂದೇ ಬರುತ್ತೆ ನಮ್ಮ ಬಿಜೆಪಿ. ನಮ್ಗೆ ಮೋದಿಯವ್ರ ಇಂಪ್ರೂವ್ಮೆಂಟ್ ಭಾಳ ಇಷ್ಟ ಆಗೈತೆ. ಶಕ್ತಿ ಯೋಜನೆ ಕೊಟ್ಟಿದೀವಿ ಅಂತಾರೆ ಕಾಂಗ್ರೆಸ್ ಅವರೆಲ್ಲ ಹೇಳ್ಕೊಂತಾರೆ. ಫ್ರೀ ತಗೊಂಡು ಏನ್ ಮಾಡೋದ್ರಿ, ಕೆಲಸ ಆಗ್ಬೇಕು. ಹಾರ ಇಟ್ಕೊಂಡು ಅಲ್ರಿ, ಬಸ್ ಮಾಡಕರೆ ಹೆಣ್ಮಕ್ಳು ಮನೆಯಾಗಿದ್ದ ಜೀವನ ಮಾಡ್ಬೇಕು. ಹೆಣ್ಮಕ್ಳು ಅಷ್ಟು ಅವಶ್ಯಕತೆ ಇಲ್ರಿ ಹೊರಗಡೆ ತಿರುಗಾಡೋದು. ಗಂಡ್ಮಕ್ಳಿಗೆ ಮಾಡ್ಬೇಕ್ರಿ, ಅವರು ವಯಸ್ಸಾದವ್ರಿಗೆ ಮಾಡಲಿ ಅಡ್ಡಿ ಇಲ್ಲ. ಹೆಣ್ಮಕ್ಳಿಗೆ ಮಾಡಿ ಏನು ಉಪಯೋಗ ಐತೆ ರೀ? ನಮ್ಗೇನು ಅಷ್ಟು ಇಷ್ಟ ಆಗಿಲ್ಲರಿ ಅವ್ರ ರಾಜಕೀಯ, ನಮ್ಗೆ ಮೋದಿ ಇಷ್ಟ ಆಗ್ತದೆ. ಕೊಪ್ಪಳದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ವಾತಾವರಣ ಸರ್? ಕಾಂಗ್ರೆಸ್ ಜಾಸ್ತಿ ಕಾಣ್ತಿದೆ ಗಾಳಿ, ಕಾಂಗ್ರೆಸ್ ಗಾಳಿ. ಅಲ್ಲ, ಇಲ್ಲಿ ಸ್ಥಳೀಯ ಎಂ ಎಲ್ ಎ ಕೂಡ ಬಿಜೆಪಿ ಇದ್ದಾರೆ ಈಗ, ಆಮೇಲೆ ಎಲ್ಲ ಕಡೆ ಮೋದಿ ಅಲೆ ಅಂತ ಇದ್ದಾರೆ. ಬಿಜೆಪಿ ಆಗ್ಯಾರ ಸರ್, ಈಗ ಬಿಜೆಪಿ ಆಗ್ಯಾರ. ಮೊದಲೇ ಇದ್ದಲ್ಲ ಇಂಡಿಪೆಂಡೆಂಟ್ ಬಂದರು ಅವರು, ಎಲ್ಲ ಓಟ್ ಕಳು ತೊಗೊಂಡ್ಬಿಟ್ರು, ಈಗ ಬಿಜೆಪಿ ಹೋಗ್ಬಿಟ್ರು. ಅಷ್ಟೇ, ಮಂದಿಗೆ ಮೋಸ ಮಾಡೋದು, ಕೆಲಸ ಮಾಡೋದು ಅಷ್ಟೇ ಅಷ್ಟೇ. ಏನು ಉಪಯೋಗ ಇಲ್ಲ ಅವ್ರು, ಇಲ್ಲಿಯವ್ರು ಅಲ್ಲ. ಇಲ್ಲಿ ಈ ಮಣ್ಣಾಗ ಅವ್ರಿಗೆ ಮಣ್ಣು ಮಾಡಿಗಲ್ಲ, ಬಳ್ಳಾರಿಗೆ ಮಾಡ್ತಾರೆ ಮಣ್ಣು ಅವ್ರಿಗೆ. ಹಾಂ, ಇಲ್ಲ ಹಾಕಿಲ್ಲ ಸರ್, ಕಾಂಗ್ರೆಸ್ ಹಾಕಿವ್ರು ಸರ್. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತೀರಾ? ಒಳ್ಳೆ ಮಾಡಿರಲ್ಲ ಸರ್, ಬಡವ್ರಿಗೆ ಸಹಾಯ ಮಾಡಿರಲ್ಲ ಅವರು, ಮತ್ತೇನು ಮಾಡಬೇಕು? ನಮಗೆ ಲೋನ್ ಕೊಟ್ಟಾರ? ಹಾಂ, ಯಾರು ಕೊಟ್ಟಿಲ್ಲ ಲೋನ್, ಫುಟ್ಪಾತ್ ಅವ್ರಿಗೆ ಲೋನ್ ಕೊಟ್ಟಾರ, ಎಲ್ಲ ಸಹಾಯ ಮಾಡಾರ? ಏನು ಒಂದು ಒಳ್ಳೇದಾಗಿತ್ತು ನಮ್ಗೆ ಇಷ್ಟು ದಿನ ಇಲ್ಲ. ಅಂದರೆ ರಾಜ್ಯದಲ್ಲಿ ಬಂದಿರೋಂಥ ಗ್ಯಾರಂಟಿಗಳು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಅಲ್ಲೂ ಕೂಡ ಜಾರಿ ಆಗುತ್ತೆ ಅಂತ ತಮ್ಮ ವಿಶ್ವಾಸ ಸರ್? ಮುಂದೆ ಮಾತದು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮಾತ್ರ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರು, ಕೊಟ್ಬಿಟ್ರು ಕಲಾ. ಅದು ಮುಂದೆ ಏನೈತೆ, ಅವ್ರು ಯಾರು ಕೊಡ್ತಾರೋ, ಯಾರು ಕೊಡ್ತಾರೋ. ಮೋದಿ ಸರ್ಕಾರ ಕೊಟ್ಟರು, ಮೋದಿ ಸರ್ಕಾರ ಹಾಕ್ತೀವಿ ನಾವು. ಹೌದಲ್ಲ ಸರ್? ಏನು ಮಾಡ್ಯಾರ, ಬಡವ್ರಿಗೆ ಸಹಾಯ ಕೊಟ್ಟು ದೇಶ ಮಾಡಿದ್ರೆ ಏನು ಉಪಯೋಗ ಐತೆ? ಬಡವ್ರಿಗೇನೋ ಮಾಡಬೇಕು ಸರ್, ತೂಕ ಕಟ್ಟಿ ಇರಬೇಕಲ್ಲ ದೇಶ. ಹೌದಲ್ಲ, ಬಡವ್ರು ಜಾಸ್ತಿ ಇದಾರಲ್ಲ ನಮ್ಮ ಭಾರತ ದೇಶದಾಗ, ಶುಗರ್ ಕಮ್ಮಿ ಇದಾರಲ್ಲ ಸರ್, ಅವ್ರಿಗೆ ನೋಡಬೇಕು, ಬಡವ್ರಿಗೆ ನೋಡಬೇಕು. ಬಡವ್ರು ಭಾರಿ ಇದಾರ ಅಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಬಡವ್ರ ಪರವಾಗಿಲ್ವಾ? ಇದಾರೆ ಸರ್, ಕಮ್ಮಿ ಇದಾರ, ಸ್ವಲ್ಪ ಶ್ರೀಮಂತ ಜಾಸ್ತಿ ಮಾಡ್ಯಾರ. ಬಡವ್ರ ಪರಕಾರ ಇಷ್ಟು ದುಬಾರಿ ಯಾಕೆ ಆಗ್ತಿತ್ತು ಹೇಳ್ರಿ? ದುಬಾರಿ ಕಂಟ್ರೋಲ್ ಮಾಡಬೇಕಿತ್ತು ಅವರು. ಬರೇ ಸೌಕಾರ ನಾವು ದೇಶ ಮಾಡಿರಲಿಲ್ಲ, ಬಡವ್ರಿಗೆ ಕಂಟ್ರೋಲ್ ಮಾಡಬೇಕು. ಬಡವ್ರಿಗೆ ಕಂಟ್ರೋಲ್ ಇಲ್ಲ, ಎಲ್ಲ ಗ್ಯಾಸ್ ಪಾಸ್ ಎಲ್ಲ ಆಯ್ತಲ್ಲ, ಬಡವ್ರು ಎಲ್ಲಿ ತುಂಬರ್ತಾರೆ? ಹೌದಲ್ಲ, ಮಾಡಬೇಕಿತ್ತು. ಅವರು ಒಳ್ಳೆಯವರು, ಕೆಟ್ಟದಲ್ಲ ಅಂತ ನನಗೆಲ್ಲ, ಸ್ವಲ್ಪ ತೂಕ ಕಮ್ಮಿ ಮಾಡಿಬಿಟ್ರೆ ಅಷ್ಟೇ ಸರ್. ಹಾಗಾಗಿ ರಾಹುಲ್ ಗಾಂಧಿ ನೋಡೋಣ ಸರ್, ಮುಂದೆ ಅದು ಏನಾಗ್ತದೆ. ಫ್ರೀಡಮ್ ಟಿವಿಯಿಂದ ಬೆಂಗಳೂರಿಂದ ಬಂದಿದ್ದೀವಿ. ಈಗ ಎಲೆಕ್ಷನ್ ನಡೀತಾ ಇದೆಯಲ್ಲ, ಯಾರಿಗೆ ಓಟು, ಏನಂತಾರೆ ಎಲೆಕ್ಷನ್ ಬಗ್ಗೆ? ಬಿಜೆಪಿ. ಯಾಕೆ ಬಿಜೆಪಿಗೆ? ಮುಂದೆ ಎಲ್ಲ ಚೆನ್ನಾಗುತ್ತೆ ಅಂತ ಅಷ್ಟೇ. ಹೌದಾ? ಓಕೆ. ಅಲ್ಲ, ಇಲ್ಲಿ ಕೊಪ್ಪಳದಲ್ಲಿ ಕ್ಯಾಂಡಿಡೇಟ್ಸ್ ನೋಡಿದಾಗ ಏನಂತಾರೆ? ಬಿಜೆಪಿನೇ ಆಲ್ಮೋಸ್ಟ್ ಅನ್ಸುತ್ತೆ. ಅಲ್ಲ, ಇಲ್ಲಿ ಗ್ಯಾರಂಟಿ ಸರ್ಕಾರ ಹೇಳ್ತಾವ್ರೆ, ಮಹಿಳೆಯರು ನಾವು ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, ಎಲ್ಲ ಮಹಿಳೆಯರು ನಮಗೆ ಓಟ್ ಹಾಕ್ತಾರೆ, ನೀವು ನೋಡಿದ್ರೆ ಬಿಜೆಪಿ ಅಂತ ಇದ್ದೀರಾ? ಯೋಜನೆ ಇದೆ, ಆದರೆ ಎಲ್ಲ ಅನುಕೂಲ ಇರಬೇಕಲ್ರಿ ಎಲ್ರಿಗೂ. ಇವು ಅನುಕೂಲ ಮಾಡಿಕೊಡ್ತಾರ್ರಿ, 2,000 ಕೊಟ್ಟೆ 1,000 ಕೊಟ್ಟೆ ಮಾಡಿದರೆ ಅವ್ಕೆ ಏನೂ ಬೆಲೆ ಇರಂಗಿಲ್ಲರಿ. ಈಗ ನಮಗೆ ಇದಕ್ಕೆ ಆದರೆ ಚೆನ್ನಾಗಿರುತ್ತೆ ಅಂತಂದು ಮೋದಿ ಸರ್ಕಾರನೇ ಬೇಕು. ಈಗ ಅವರು ಗ್ಯಾರಂಟಿಗಳು ಹೇಳ್ತಾ ಇರಲ್ಲ, ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ, ಆ ಗ್ಯಾರಂಟಿಗಳು ಇಷ್ಟ ನಿಮಗೆ? ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇರಲಿ ಬಿಡಲಿ, ಒಟ್ಟು ಮೋದಿ ಸರ್ಕಾರ ಬಂದರೆ ಮುಂದೆ ಎಲ್ಲ ಚೆನ್ನಾಗುತ್ತೆ ಅನ್ನೋದು ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ನಿಮ್ಮದು ಯಾರು ಓಟು? ನಮಗೂ ಮೋದಿ ಸರ್ಕಾರನೇ. ಮೋದಿಗೆ? ಯಾಕೆ? ಅವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಸರ್, ಎಲ್ಲ ಅವರು ಹಿಂದೆ ಮಾಡಿದ್ದೂ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ದು, ಅದಕ್ಕೋಸ್ಕರ ಮೋದಿ ಸರ್ಕಾರ. ಅಂದರೆ ಈಗ ನಾರಿ ಶಕ್ತಿ ಅಂತ ಕೂಡ ಹೇಳಿದ್ದಾರೆ ಮೋದಿಯವರು, ಮತ್ತು ಲಖಪತಿ ದೀದಿ ಅಂತ ಕೂಡ ಹೇಳಿದ್ದಾರೆ, ಅದರಿಂದ ಎಲ್ಲ ಹೆಲ್ಪ್ ಆಗುತ್ತೆ ಅಂತೀರ? ಅವ್ರು ಪ್ರತಿಯೊಂದು ಎಲ್ಲದನ್ನೂ ಹೆಲ್ಪ್ ಮಾಡ್ತಾರೆ ಸರ್, ಮೊದಲಿಂದನೂ ಮಾಡ್ಕೊಂಬಂದಿದ್ದಾರೆ, ಇನ್ನು ಮುಂದೆ ಮಾಡ್ತಾರಂತ ನಮ್ಗೆ ಭರವಸೆ ಇದೆ, ಅದಕ್ಕೋಸ್ಕರ ಮೋದಿ ಸರ್ಕಾರನೇ ಬರುತ್ತೆ. ಅಲ್ಲ, ಮೋದಿ ಸರ್ಕಾರದಲ್ಲಿ ನಿಮ್ಗೆ ಇಷ್ಟವಾದ ಯೋಜನೆ ಯಾವುದು? ಏನು ಕೆಲಸ ಇಷ್ಟ ಆಗಿದೆ ಮೋದಿಯವರ ನಾಯಕತ್ವ? ಅವ್ರು ಪ್ರತಿಯೊಂದು ಅವ್ರು ಮಾಡಿರೋ ಎಲ್ಲ ಕೆಲಸನೂ ನಮ್ಗೆ ಇಷ್ಟ ಆಗಿದ್ದವು ಸರ್. ನಡೀತೈತಲ್ಲ, ಯಾರಿಗೆ ಓಟಿಸಲ್ಲ, ಯಾರಿಗೆ ಹಾಕಂತಾರ ಅವ್ರಿಗೆ ಹಾಕಾದ್ರಿ. ಅರ್ಥ ಆಗ್ತಿಲ್ಲ ಯಾಕೆ? ಅಲ್ಲ, ಮೋದಿಯವರ ಇಲ್ಲಿ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಎಲ್ಲ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಇಲ್ಲಿ ಯಾರಿಗೆ ಓಟ್ ಹಾಕ್ತೀರಾ? ಯಾರಿಗೆ ಹಾಕಂತರ ಅದ್ಗೆ ಹಾಕ್ತೀವಿ ಬಿಡ್ರಿ, ನೀವು ಹೇಳ್ದಂಗ. ನೀವು ಯಾರಿಗೆ ಹತ್ರ ಅದ್ಗೆ ಹಾಕೋದ? ನಾವು ಹೇಳೋದಲ್ಲ, ನಿಮ್ಮ ಹಾಕೋದು ಹೇಳಿ. ಯಾರು ಕೆಲಸ ಮಾಡೋರು ನಿಮ್ಮ ಊರಲ್ಲಿ? ಯಾರು ಮಾಡ್ತಾರನ್ರಿ ನಮ್ಗೆ ಫೋನ್ ಹಾಕಿ? ಪಕ್ಷಗಳು ಗೊತ್ತಾ ನಿಮಗೆ? ಯಾವ ಪಕ್ಷ ಇಲ್ರಿ ಈಗಲೇ ಗೊತ್ತಿಲ್ಲ. ಗೊತ್ತಿಲ್ಲ, ನಿಮ್ಮ ಮನೆಯವ್ರು ಮನೆಯಲ್ಲಿ ಯಾರಿಗೆ ಹೇಳಿದ್ರೆ ಅವ್ರಿಗೆ ಹಾಕೋದು? ಹಾಕೋದ. ಹಂಗೆ ಮಾಡ್ಬಾರ್ದು, ನೀವು ಯೋಚನೆ ಮಾಡಬೇಕು ಸರ್ಕಾರ ಏನು ಕೊಟ್ಟೈತೆ ನಮಗೆ ಅಂತ ಹಿರಿಯರಿಗೆ. ಈ ಸತ ಪ್ರಜಾಪದ ಉಳಿಸೇಕಾಗಿ ನಮ್ಮ ಎಲ್ಲ ಓಟು, ನಮ್ಮ ಎಲ್ಲ ಈಗ ಹಿಂದೂಸ್ತಾ ಪೂರಾ ಕರ್ನಾಟಕ ಅಲ್ಲಿ ಇಂಡಿಯಾ ಬಂದು ಇಲ್ಲಿ ಪೂರಾ ಕಾಂಗ್ರೆಸ್ ಅಂತ ಮಾಡ್ತಾ ಇದ್ದೀವಿ. ಯಾಕಂದರೆ ಭ್ರಷ್ಟಾಚಾರದ
ಬಿಜೆಪಿ ಸರ್ಕಾರ ಇವತ್ತಿಲ್ಲ ನಾಳೆ ರೈತರಿಂದು ಯಾವುದು ಸಾಲ ಕೂಡ ಮನ್ನಾ ಮಾಡಿಲ್ಲ. ಭ್ರಷ್ಟಾಚಾರ ಸರ್ಕಾರ, ಅದಕ್ಕಾಗಿ ಈ ಸತ ಮೋದಿ ಬೇಡ ಅಂತೇಳಿ ಈ ಸತ ಪ್ರಜಾಪ್ರಭುತ್ವ ಉಳಿಸ್ಬೇಕಾಗಿ ಎಲ್ಲ ದಲಿತರು ಮುಸಲ್ಮಾನರು ಅರ್ಧುರ್ದ ಎಲ್ಲ ವರ್ಗದವರು ಕೂಡ ಸೇರಿ ಈ ಸತ ಕಾಂಗ್ರೆಸ್ ತರಬೇಕಂದೇಳಿ ನಮ್ಮಲ್ಲಿ ವಿನಂತಿ. ಬಿಜೆಪಿ ಬಹಳ ವಿಶ್ವಾಸದಲ್ಲಿದ್ದಾರೆ 400 ಸೀಟ್ಗೆ ಜಾಸ್ತಿ ಬರುತ್ತೆ ಅಂತ. ಇಲ್ಲ ಸರ್, ಬರೋಗಿಲ್ಲ ಈ ಸತ. ಎದಕ್ಕಂದರೆ ಭ್ರಷ್ಟಾಚಾರ ಜಾಸ್ತಿ ಆಗಿದ್ದಾವೆ, ಮಣಿಪುರಲ್ಲಿ ಬತ್ತಲೆ ನಡೀತಾ ಇದೆ. ಅದಕ್ಕೆ ಯಾರು ಮೋದಿ ಕೂಡ ಏನಾದರೂ ಹೋಗೇ ಇಲ್ಲ, ಏನಾದರೂ ಅವಾದು ಕೂಡ ಈಗಿನ ಮೀಡಿಯಾ ಇದೆ ಅಲ್ಲ, ಗೋಧಿ ಮೀಡಿಯಾ ಇದೆ ಈಗಿಂದು, ಗೋಧಿ ಮೀಡಿಯಾ ಸತ್ಯವಾದವನ್ನು ತಿಳಿಸೇ ಇಲ್ಲ ಮಂದಿಗೆ. ನಮ್ದು ಅದು ಕರ್ತವ್ಯ, ಸತ್ಯವಾದವನ್ನು ತಿಳಿಸಬೇಕು. ಈ ಬಾರಿ ಎಲೆಕ್ಷನ್ ಹೆಂಗಿದೆ ಕಾವು ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಬಿಜೆಪಿ ಜೋರಾಗಿದೆ, ಬಿಜೆಪಿ ತುಂಬ ಬಿಸಿಲು ನಮ್ಮ ಕಡೆ ಇಲ್ಲಿ. ಸದ್ಯದ ಅಂದರೆ ಬಿಜೆಪಿ ಬರುವಂತ ಎಲ್ಲ ಇದೆ. ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾವು ಮೈಸೂರಲ್ಲಿ ಇರೋದು. ನಮ್ದು ಇಲ್ಲಿ ಜಬ್ಬಲ್ಗುಡ್ಡ ಅಂತ. ಮೋದಿಯವರು ಅಂದ್ರೆ ಇದುವರೆಗಾದ್ರೂ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶಕ್ಕೆ, ಹಾಗಾಗಿ ಒಂದು ಮೋದಿ ಬರಬೇಕಂತ ನಮ್ಮ ಅಭಿಪ್ರಾಯ. ಬಟ್ ಇಲ್ಲಿ ಕ್ಯಾಂಡಿಡೇಟ್ ಕೂಡ ನೋಡಬೇಕಲ್ಲ, ಕೇವಲ ಮೋದಿ ನೋಡಬೇಕಂದ್ರೆ ಇಲ್ಲಿ ನಮ್ಗೆ ಯಾರು ಒಳ್ಳೆ ಫಸ್ಟು ಇಲ್ಲಿ ನಮ್ಮ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಬರೋಲ್ಲ ಇಲ್ಲಿ ನಮ್ಮ ಇದರಲ್ಲಿ. ಯಾಕಂದರೆ ನಮ್ಗೆ ಇಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಹಾಕಬೇಕಾಗತ್ತೆ. ಅದು ನಮಗಿಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಡಾಕ್ಟರ್ ಬಸವರಾಜ್ ಬರಬೇಕಂತ ನಮ್ಮ. ಏನು ಮೋದಿ ಕೆಲಸ ಯಾವ್ದು ಇಷ್ಟ ನಿಮಗೆ ಮೋದಿ ಮಾಡಿ? ಮೋದಿ ಪ್ರತಿಯೊಂದು ಕೆಲಸನೂ ಇಷ್ಟ, ಅವ್ನು ಇಂಥದ್ದು ಮಾಡಿಲ್ಲ ಅಂತ ಅನ್ನಂಗಿಲ್ಲ, ಎಲ್ಲ ಕೆಲಸನೂ ಒಳ್ಳೇದು ಮಾಡಿದ. ಅವ್ರ ಬಗ್ಗೆ ಮಾತೇ ಬರಲ್ಲ ಹೇಳೋಕೆ ಅಷ್ಟು. ಹಂಗಂದ್ರೆ ನಮ್ಮ ಬಿ ಜೆ ಪಿ ಬರಬೇಕು ಅಲ್ಲ. ಕೊಪ್ಪಳದಲ್ಲಿ ಹೆಂಗಿದೆ, ಏನಂತೀರ ಎಲೆಕ್ಷನ್ ಬಗ್ಗೆ? ಏನು ಹೇಳ್ಬೇಕು, ಏನು ಅನ್ಸುತ್ತೆ ನಿಮಗೆ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಯಾರು ಬರ್ತಾರೆ ಈ ಸಲ? ನನಗೆ ಯಾರು ಹೇಳ್ಬೋದು, ಏನು ಹೇಳೋಕ್ಕಾಗಲ್ಲ ಸರ್. ಇನ್ನೂ ಏನು ಹೇಳೋಕ್ಕಾಗ್ತಿಲ್ವಾ? ಅಲ್ಲ, ಕಾಂಗ್ರೆಸ್ ಬಿ ಜೆ ಪಿ ಫೈಟ್ ಇದೆ ಇಲ್ಲಿ ಅಂತ ಹೇಳ್ತಾರೆ, ನಿಮಗೆ ಏನು ಅನ್ಸುತ್ತೆ? ಐತಲ್ಲ ಫೈನ್ ನೆಸರಾಗಿ ಐತೆ ಐತಲ್ಲ. ಈ ಫೈಟಲ್ಲಿ ಗೆಲ್ಲೋರು ಯಾರು ಅಂತ ಎಲ್ಲದು ಬಿಡೋದು ಅದು ನಾಲ್ಕನೇ ಸರ್ ಗುರ್ತಾಕತ್ತದು. ನಿಮ್ಮ ಒಪಿನಿಯನ್ ಯಾರ ಪರ? ಯಾರು ನಮ್ಮ ಒಪಿನಿಯನ್ ಎಲ್ಲರೂ ಒಂದೇ ನಮ್ಗೆ. ಅಲ್ಲ, ಬಿ ಜೆ ಪಿನ ಕಾಂಗ್ರೆಸ್ ಯಾರು ಆಸೆ ಬಂದ್ರೆ ನಮ್ಗೆ ಆಳೋರು ಅವರೇ. ನೀವು ಓಟ್ ಹಾಕೋದು ಯಾರಿಗೆ? ಯಾರಿಗಾರ ಹಾಕ್ತೀವಿ ನಾವು, ಅದೇ ಸೀಕ್ರೆಟ್ ಅಲ್ಲ, ಅಲ್ಲಿ ನಿಮ್ಗೆ ಹೆಂಗೆ ತಿಳಿಸ್ಬೇಕು? ಅಲ್ಲ, ಡೆವಲಪ್ಮೆಂಟ್ ಪರ ಯಾರು ಕೆಲಸ ಮಾಡೋರು? ಡೆವಲಪ್ಮೆಂಟ್ ಯಾರು ಎದುರು ಮಾಡಿರ್ತಾರೆ ಅವರು, ಹೆಚ್ಚು ಕಡಿಮೆ ಅರ್ಧ ತಮ್ಮ ಎಲ್ಲ ಪೂರ್ತಿ ಒಂದು 400 crore ಅಂತ ಆಗೋದಿಲ್ಲ. ಇಂಪಾರ್ಟೆಂಟ್ ಒಪಿನಿಯನ್ ಹೇಳಿ. ನಮ್ಮದು ಮೋದಿಜಿ ಅವರಿಗೆ. ಯಾಕೆ? ನಮ್ದು ಚಿಕ್ಕ ವಯಸ್ಸಿನಿಂದ ಮೋದಿನೇ ಇಷ್ಟ, ಮೋದಿಗೆ ಊಟ. ಓಕೆ ಓಕೆ. ಮೋದಿ ಕೆಲಸಗಳು ಯಾವ್ದು ಇಷ್ಟ ನಿಮಗೆ ಮಾಡಿರೋದು? ನಮ್ದು ಎಲ್ಲ ಅಭಿವೃದ್ಧಿಗಳು ಇಷ್ಟ. ಈ ಬಾರಿ ಮೋದಿಗೆ ಬರ್ತಾರೆ? ಪಕ್ಕಾ ಬರ್ತಾರೆ. ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು. ಯಾಕಂದ್ರೆ ನಮ್ಮ ಸೈನಿಕರನ್ನ ಅಲ್ಲಿ ಎಳ್ಕೊಂಡು ಕಡ್ದಾಗ ಇವರು ಕಾಂಗ್ರೆಸ್ನ ನೆಗ್ಲೆಕ್ಟ್ ಮಾಡಿದರು. ಅದೇ ಒಬ್ಬ ಸೈನಿಕ ಅಲ್ಲಿ ಹೋದಾಗ ಹಿಂದಲ್ಲಿ ಒಂದು ಗುಂಡು ಹೊಡೆದು 10 ಗುಂಡು ಹೊಡೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದರು. ಇದೇ ಕಾರಣಕ್ಕೆ ನಾವು ಅಲ್ಲಿ ಶಾಂತಿ ರೀತಿ ಐತೆ ನಮ್ಮ ದೇಶ. ಈಗ ಕಾಂಗ್ರೆಸ್ ಬಂದರೆ ಶಾಂತಿ ಇಲ್ಲ, ಬಿ ಜೆ ಪಿ ನಮ್ಮ ಮೋದಿ ಸರ್. ಓಕೆ, ಈ ಗಂಗಾವತಿಯ ಮತದಾರರು ಏನು ಹೇಳ್ತಾರೆ ಈ ಬಾರಿ ಕೊಪ್ಪಳ ಎಲೆಕ್ಷನ್ ಬಗ್ಗೆ ಕೇಳೋಣ ಅವ್ರನ್ನೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಓಕೆ, ನಿಮ್ಮ ಹೆಸರು? ಶಿವಕುಮಾರ್ ಅಂತೇಳಿ ಸರ್. ಯಾರು ನಿಮ್ಮ ಓಟಿ ಸಲ ಸರ್? ನಮ್ಮದು ರಾಜಶೇಖರ್ ಇಟ್ನಾಗಿ ಸರ್ ಈ ಸಲ. ಯಾಕೆ? ಯಾಕಂದರೆ ಅಭಿವೃದ್ಧಿ ಆಗಿದೆ ಸರ್. ಮೋದಿಯವರು ಬಂದಲ್ಲಿಂತ ಬಡ ಜನರಿಗೆ ಏನಾಗಿಲ್ಲ ಸರ್, ಅಭಿವೃದ್ಧಿ ಆಗಿಲ್ಲ ಏನಿಲ್ಲ ಸರ್. ಕಾಂಗ್ರೆಸ್ ಪಕ್ಷಲ್ಲಿಂತ ಎಲ್ಲ ಒಳ್ಳೆಯದಾಗಿದೆ ಸರ್. ನಮ್ಮ ಮತ ಕಾಂಗ್ರೆಸ್ಗೆ ಸರ್ ಈ ಸಲ. ಹ್ಞೂ ಸರ್, ಬಹುಮತ ಲೀಡ್ಲಿಂತ ಗೆಲ್ತಾರೆ ಸರ್. ಯಾರೊಬ್ಬರು ಡಾಕ್ಟ್ರನ್ನ ಕರ್ಕೊಂಬಂದಿರಿಸಿದ್ರು ಸರ್. ಆಮೇಲೆ ಇಲ್ಲಿ ಬಿ ಜೆ ಪಿ ಅನ್ನೋದು ಈ ಸಲ ಅಡ್ರೆಸ್ ಇಲ್ದಂಗೆ ಆಗಿಬಿಟ್ಟಿದೆ ಸರ್. ಗಂಗಾವತಿಯಲ್ಲಿ ಕಾಂಗ್ರೆಸ್ ಬಹುಮತ ಲೀಡ್ಲಿಂತ ಗೆಲ್ತಾ ಸರ್. ಪಕ್ಕ ಸರ್, ರಾಜಶೇಖರ್ ಇಟ್ನವರು ನಮ್ಮ ಏನೈತಿ 8 ವಿಧಾನಸಭಾದಲ್ಲಿ 6 ವಿಧಾನಸಭಾದಲ್ಲಿ ನಮ್ಮ ಕಾಂಗ್ರೆಸ್ ಇದೆ ಸರ್, 2 ಅಷ್ಟೇ ಬಿ ಜೆ ಪಿ ಇದೆ ಸರ್. ಅದು ಕೆ ಆರ್ ಪಿ ಪಿ ಗೆದ್ದು ಮೊನ್ನೆ ಬಿ ಜೆ ಪಿಗೆ ಹೋಗಿದ್ದಾರೆ ಸರ್. ಗಂಗಾವತಿ ಗಾಲಿ ಜನಾರ್ದನ್ ರೆಡ್ಡಿ ಸಾಬ್ರು ಫಸ್ಟ್ ಇಲ್ಲಿ ಓಟ್ ಹಾಕ್ಸಬೇಕಾದ್ರೆ 2 ಡಬಲ್ ಬೆಡ್ರೂಮ್ ಕಟ್ಟಿಸ್ತೀವಿ ಅದು ಕಟ್ಟಿಸ್ತೀವಿ ಅಂತಂದೇಳಿ ಎಲ್ಲ ಜನಗಳಿಗೆ ದಾರಿ ತಪ್ಪಿಸಿ ಸರ್. ಇಲ್ಲಿ ಏನೈತಿ ಈಗ ಎಲ್ಲ ಬಿ ಜೆ ಪಿಗೆ ಹೋಗಿ ಎಲ್ಲ ಆ ಕಡೆ ಸೇರಿದ್ದಾರೆ ಸರ್. ಇಲ್ಲಿ ಮಂದಿ ಏನೈತೆ ಈ ಸಲ ಓಟ್ ಕೇಳೋಕೆ ಬಂದರೆ ಅವರಿಗೆ ನೀವು ಗೆದ್ದಿದ್ದು ಯಾವ ಪಕ್ಷ, ಇರೋದು ಯಾವ ಪಕ್ಷದಾಗ ಅಂತೇಳಿ ಮಂದಿ ಈಗ ಕಾಯ್ಕೊಂತ ಕುಂತಿದ್ದಾರೆ ಸರ್. ಇನ್ನಾದರೂ ಇಲ್ಲಿ ಪ್ರಚಾರಕ್ಕೆ ಬಂದಿಲ್ಲ ಸರ್, ಅವರು ಪ್ರಚಾರ ಮಾಡ್ತಿರೋದು ಬಳ್ಳಾರಿಗೆ ಮಾಡ್ತಿದ್ದಾರೆ ಸರ್. ಗಂಗಾವತಿಯಲ್ಲಿ ಏನಿಲ್ಲ ಸರ್, ಅವರು ಅಭಿವೃದ್ಧಿ ಅಂತ ಏನಾಗಿಲ್ಲ ಸರ್. ಗಂಗಾವತಿಯಲ್ಲಿ ಗೆದ್ದವರು 12 ತಿಂಗಳಾಗಿದೆ ಸರ್, ಅಭಿವೃದ್ಧಿ ಏನಿಲ್ಲ ಸರ್, ಅಭಿವೃದ್ಧಿ ಎಲ್ಲ ಸೊನ್ನೆ ಇದೆ ಸರ್. ನಮ್ಮದು ಈ ಸಲ ಏನಿದ್ರು ರಾಜಶೇಖರ್ ಇಟ್ನವರು 2.5 lakh ಲೀಡಿಂಗ್ನಲ್ಲಿ ಬಹುಮತದಲ್ಲಿ ಅಂತ ಗೆಲ್ತಾರೆ ಸರ್ ಗಂಗಾವತಿ. ಅಂದರೆ ನೀವು ಹೇಳೋದು ನೋಡ್ತಾ ಇದ್ರೆ ಈ ಸಲ ಕಾಂಗ್ರೆಸ್ಸಲ್ಲಿ ಇಷ್ಟ್ರಿ ತಿರುಗಿ ರಾಸ್ತ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿ ಸರ್, ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಏನು ಗೆದ್ದಿದ್ರಲ್ಲ ಸರ್, ಆ ದಾಖಲೆ ಈ ಸಲ ನಮ್ಮ ಗಂಗಾವತಿಯಲ್ಲಿ ಸರ್ ರಾಜಶೇಖರ್ ಇಟ್ನವರು ಬಹುಮತ ಲೀಡಿಂಗ್ಲಿಂತ್ರ ನಮ್ಮ ಮಾಜಿ ಸಚಿವ ಇಕ್ಬಾಲ್ ಅನ್ಸರಿ ಸಾಬ್ರಲಿಂತ್ರ ಸರ್ ಇಲ್ಲಿ ಬಹುಮತ ಲೀಡಿಂಗ್ಲಿಂತ್ರ ನಮ್ಮ ಗಂಗಾವತಿ ಏನಿದ್ರು 40-50 ಲೀಡಿಂಗ್ ನಮ್ಮದು ಗಂಗಾವತಿ ಕೊಡ್ತಾರೆ ಸರ್. ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸರಿ ಸಾಬ್ರಲಿಂತ್ರ ಸರ್ ಇಲ್ಲಿ ಅಭಿವೃದ್ಧಿ ಆಗಿದೆ ಸರ್, ಎಲ್ಲ ಆಗಿದೆ ಸರ್. ಏನೋ ಒಂದು ಕೆಟ್ಟಗಳಿಗೆ ಆಗಿ ಹೋಗ್ಬಿಟ್ಟಿದೆ ಸರ್. ಜನಗಳು ಇಲ್ಲಿ ದುಡ್ಡಿಗೆ
ಮರಿ ಹೋಗಿ ವೋಟಿಂಗ್ ಹಾಕಿ ಎಲ್ಲ ಇಲ್ಲೇನಿದೆ ಸರ್ ಕೈ ತಮ್ಮ ಕೈ ತಗೊಂಡು ತಾವೇ ಕೊಪ್ಪಳಕ್ಕೆ ಬಡ್ಕೊಂಡು ವಿಚಾರ ಆಗಿದೆ ಸರ್. ನಮ್ಮ ಗಂಗಾವತಿ ಗೆಲ್ಲೋದು ಈ ಸಲ ಸರ್ ಕೊಪ್ಪಳ ಜಿಲ್ಲಾ ವಿಧಾನಸಭೆ. ಬಟ್ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಿದ ಮೇಲೆ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಬಲಪಡಿಸೋದಕ್ಕೆ ಕ್ಯಾಂಡಿಡೇಟ್ ಶಕ್ತಿ ಸರ್ ಬಲಪಡಿಸೋದು ಏನಿಲ್ಲ ಸರ್, ಕೈ ಹಿನ್ನಡೆ ಆಗಿ ತೋರಿಸ್ತಾರೆ ಬಲಪಡಿಸೋದು ಏನಿಲ್ಲ ಸರ್. ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಸಾಬ್ರು ಏನಿದೆ ಬಿಜೆಪಿ ಸೇರಿದಾರೆ ಸರ್, ಇಲ್ಲಿ ಜನಗಳಿಗೆ ವೋಟ್ ಹಾಕಿದಾರೆ ಸರ್ ಸ್ವಲ್ಪ ಏನು ಹೆಂಗ ಅನ್ನೋದು ಎಲ್ಲ ಗೊತ್ತಾಗಿ ಸರ್ ಬಲಪಡಿಸಲ್ಲ ಸರ್, ಅವ್ರ ಕೈ ಹಿನ್ನಡೆ ಆಗಿ ತೊರೆತು ಬಲ ಪಡೋದು ಕಾಂಗ್ರೆಸ್ ಸರಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಇದುವರೆಗೂ ಕೂಡ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸಾಧಿಸಿದಂಥ ಕೊಪ್ಪಳ ಕ್ಷೇತ್ರದಲ್ಲಿ ಕಳೆದ 2009 ಬಿಜೆಪಿ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ. ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಕಳೆದ 3 ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ಬಿಜೆಪಿಯ ಶಕ್ತಿಯನ್ನು ವೃದ್ಧಿಸಿದೆ. ಆದರೆ ಬಿಜೆಪಿಯಲ್ಲಿದ್ದಂಥ ಕರಡಿ ಸಂಗಣ್ಣ ಅವರು ಈ ಬಾರಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ಸಿಂದ ರಾಜಶೇಖರ್ ಇಟ್ನಾಳ್, ಹಾಗೆಯೇ ಬಿಜೆಪಿಯಿಂದ ಬಸವರಾಜ್ ಕೌಟೂರ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಒಂದು ರೀತಿ ಚುನಾವಣೆ KR ವರ್ಸಸ್ KB ಅನ್ನುವಂತಾಗಿದೆ. ಒಂದು ಕಡೆ ನರೇಂದ್ರ ಮೋದಿ ಅವರ ಅಲೆ, ಮತ್ತೊಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳು. ಸೊ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ, ಸಾಕಷ್ಟು ಕುತೂಹಲ ಕೆಲಸಿರುವಂಥ ಈ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವಿನ ದಡ ಸೇರುವಂಥದ್ದು ಯಾರು? ಈ ಬಾರಿ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿದೆ. ಬಿಜೆಪಿ ಸರ್ಕಾರ ದೇಶ ಅಭಿವೃದ್ಧಿ ಮೋದಿ ಬೇಕು, ಮೋದಿ ಸಲುವಾಗಿ ವೋಟ್ ಮಾಡೋದು, ಮತ್ತೆ ಎಲ್ಲ ದೇಶಕ್ಕಾಗಿ ಮೋದಿ.